ಓನ್ಲಿ 3,50,000 ಗೆ ನಿಮ್ಗೆ 4 ಕೂಡ ಹೊಸ ಟೈರ್ ಇದೆ. ಸರ್ ಇನ್ನೊಂದ್ಸಲ ಈ ವೆಹಿಕಲ್ ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 14 ಲಕ್ಷ ಫೈನಲ್ ಮಾಡ್ಕೊಡಿ. 14 ಲಕ್ಷ ಫೈನಲ್ ಮಾಡ್ಕೊಡಿ. ಟೋಟಲ್ ಇದೆ ತರ ಗಾಡಿ CNG ಪ್ಲಸ್ ಪೆಟ್ರೋಲ್ 10 ಗಾಡಿ ಇದೆಯಾ ಸರ್? ಸರ್ 5 ವೆಹಿಕಲ್ಸ್ ಇದೆ. 5 ವೆಹಿಕಲ್ಸ್ ಸ್ಟಾಕ್ ಇದೆ. ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಮಹೇಂದ್ರ ಮಾರೇಜ? ಒಂದು 5 ವೆಹಿಕಲ್ ಇದೆ ಸರ್. ಓಕೆ, ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಸರ್? ಇದು 2020 ಮಾಡಲು, ಸಿಂಗಲ್ ಓನರ್. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಸರ್? ಇದು 7 ಲಕ್ಷ ಹೇಳ್ತಾ ಇದ್ದೀನಿ. ಎಷ್ಟು ಸರ್ SLV ಕಾರ್ಸ್ ಅಲ್ಲಿ ಈ ಸಲ ಎಷ್ಟು ಕಾರ್ಸ್ ಇದೆ ಕಂಪ್ಲೀಟ್ ಆಗಿ? ಸರ್ ಒಂದು 60 ವೆಹಿಕಲ್ ಇದೆ. ಸೊ ಆಲ್ಮೋಸ್ಟ್ 1 ಮಂತ್ ಆಯ್ತು ವಿಡಿಯೋ ಮಾಡಿಲ್ಲ. ಸೊ 1 ಮಂತ್ ಆದ್ಮೇಲೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ 7,20,000 ಹೇಳ್ತೀವಿ. 7,20,000 ಇದ್ದಾವೆ ಸರ್. ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಇದು 6 ಲ್ಯಾಕ್ಸ್ ಹೇಳ್ತಾ ಇದ್ದೀವಿ. 6 ಲ್ಯಾಕ್ಸ್? ಹೌದು. 19 ಮಾಡಲು 6 ಲ್ಯಾಕ್ಸ್ ಸಿಂಗಲ್ ಓನರ್. ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಇದು 550 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಮಾಡ್ಕೊಂಡು 550 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಏನ್ ಹೇಳಿದ್ರು ಈ ಗಾಡಿಗೆ ಪ್ರೈಸ್? 430. 4,30,000 ಸರ್. 2023 ಮಾಡೆಲ್. ಓಕೆ, ಸಿಂಗಲ್ ಓನರ್. 50,000 ರನ್ ಆಗಿದೆ. 4 ಬ್ರಾಂಡೆಡ್ ಟೈರ್ ಹಾಕ್ಸಿದೀವಿ. ಓಕೆ, 12 ಲಕ್ಷ ಹೇಳ್ತಾ ಇದೆ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಂಡು 12 ಲ್ಯಾಕ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಾನು ತರ್ಬೋದು. ಇದ್ರ ಮೇಲ್ಗಡೆ ನೀವು ಆರಾಮಾಗಿ ಲಗೇಜ್ ಕೂಡ ಇಟ್ಕೋಬೋದಲ್ವಾ ಸರ್? ಹೌದು. ಸರ್ ಲಗೇಜ್ ಇಟ್ಕೋಬೋದು, ಏನ್ ತೊಂದರೆ ಇಲ್ಲ. ಸೊ ಕೆಳಗಡೆ ನಿಮ್ಗೆ CNG ಟ್ಯಾಂಕ್ ಇರುತ್ತೆ, ಸಿಲಿಂಡರ್. 2016 ಸೆಕೆಂಡ್ ಓನರ್. ಓಕೆ, 3,70,000 ಹೇಳ್ತಾ ಇದ್ದೀನಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. 3,60,000 70,000 ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಒಂದಲ್ಲ ಎರಡಲ್ಲ ಟೋಟಲ್ 4 ಗಾಡಿ ಇದೆಯಾ ಸರ್? ಇಲ್ಲೇ 4 ಗಾಡಿ ಇದೆ. ಗೋಡನ್ ಅಲ್ಲಿ ಇದೆ. ಗೋಡನ್ ಅಲ್ಲೂ ಕೂಡ ಇದೆ. ಸೊ ಇಲ್ಲಿ ಇಲ್ಲಿ ಮಾತ್ರ ಒಂದು 3 ಗಾಡಿ ಇದೆ. 2020 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್. 1 ಲ್ಯಾಕ್ ರನ್ ಆಗಿದೆ. ಓಕೆ, ಈ ಗಾಡಿಗೆ ಲೋನ್ ಆಪ್ಷನ್ ಎಲ್ಲ ಕೊಡ್ತೀವಿ ನಾವು. ಲೋನ್ ಆಪ್ಷನ್ ಎಲ್ಲ ಲೋನ್ ಆಗುತ್ತೆ. 3.5 ವರೆಗೂ ಲೋನ್ ಆಗುತ್ತೆ. ಓಕೆ, ಅಂಡ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ? 5 ಲ್ಯಾಕ್ಸ್ ಹೇಳ್ತಾ ಇವತ್ತಿದೆ. 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 2019 ZA ಪ್ಲಸ್ ಡೀಸೆಲ್ ವರ್ಷನ್. ಓಕೆ, ಫುಲ್ ಟಾಪ್ ಅಂಡ್ ಗಾಡಿ ಇದು. 4 ಬ್ರಾಂಡೆಡ್ ಟೈರ್, ಬ್ಲೂಟೂತ್, ಏರ್ ಬ್ಯಾಗ್, ಸ್ಟೀರಿಂಗ್ ಕಂಟ್ರೋಲರ್ ಎಲ್ಲ ಇದೆ ಈ ವೆಹಿಕಲ್. ಓಕೆ ಓಕೆ, 8.5 ಹೇಳ್ತಾ ಇನ್ನೊಂದ್ ಚೂರು ಹೆಚ್ಚು ಕಡಿಮೆ. 8.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರೋದು ಏನಾರ, ಇದು 2014 ಮಾಡಲ್ಲ, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಗಾಡಿ 4 ಬ್ರಾಂಡೆಡ್ ಟೈರ್, ಜಿ ವರ್ಷನ್. ಓಕೆ ಓಕೆ, ಪ್ಲಸ್ ಒನ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಅಂಡ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ? ಸರ್ ಇದು 6.5 ಹೇಳ್ತಾ ಇದ್ದೀನಿ. 6,50,000. 2013 ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಇದು 6+1 ವೆಹಿಕಲ್. ಓಕೆ, 620 ಹೇಳ್ತಾ ಇದ್ದೀನಿ, ಒಂಚೂರು ಹೆಚ್ಚು ಕಮ್ಮಿ ಮಾಡಿ. ಸೊ ಈ ಗಾಡಿ ಇನ್ನು ಸ್ವಲ್ಪ ಕಡಿಮೆ, 6,20,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು 2020 ಮಾಡಲು, ಸಿಂಗಲ್ ಓನರ್. ಓಕೆ, 4 ಬ್ರಾಂಡೆಡ್ ಟೈರ್ ಇದೆ ಇದ್ರ. ಓಕೆ, ಇದು ಶೋರೂಮ್ ಸರ್ವಿಸ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್, ಇನ್ನು 6-7 ಮಂತ್ ಇದೆ. ಓಕೆ, ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? ಇದು 7 ಲಕ್ಷ ಹೇಳ್ತೀನಿ. ಸೇಮ್ 7 ಲ್ಯಾಕ್ಸ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ SLV ಕಾರ್ಸ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಸಾಕಷ್ಟು ಸಲ ಬಂದ್ಬಿಟ್ಟು ವಿಡಿಯೋ ಮಾಡಿದ್ವಿ. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಇದೆ. ಸೊ ಈ ಶೋರೂಮ್ ಅಲ್ಲಿ ಯಾವತ್ತೇ ಬಂದ್ರು ನಿಮ್ಗೆ 70-80 ವೆಹಿಕಲ್ಸ್ 100% ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಟೊಯೋಟಾ ಇನೋವಾ, ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್. ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ರೆಟಿಗಾ ಕೂಡ ಇದೆ ನಿಮ್ಗೆ, ಜೈಲೋ ಹುಡ್ಕೋರ್ಗೆ ಜೈಲೋ ಕೂಡ ಇದೆ ನಿಮ್ಗೆ. ಅಂಡ್ ಅದೇ ತರ ಟಾಟಾ ಜಸ್ಟ್ ಹುಡ್ಕೋರ್ಗೆ ಈ ಸಲ ನಿಮ್ಗೆ 3-4 ಗಾಡಿ ಆಪ್ಷನ್ ಇದೆ. ಅದೇ ತರ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಲಾಂಗ್ ಡಿಕ್ಕಿ ಸಿಗುತ್ತೆ, ಶಾರ್ಟ್ ಡಿಕ್ಕಿ ಸಿಗುತ್ತೆ, ಇನೋವಾ ಸಿಗುತ್ತೆ, ಮೊರೆಜಾ ಸಿಗುತ್ತೆ, ರೆಟಿಗಾ CNG ಪ್ಲಸ್ ಪೆಟ್ರೋಲ್ ಕೂಡ ಸಿಗುತ್ತೆ ನಿಮ್ಗೆ. ಅಂಡ್ ಅದೇ ತರ ಒಂದ್ ವೈಟ್ ಬೋರ್ಡ್ ರಿಡ್ಸ್ ಇದೆ ಯಾರಿಗಾರ ಬೇಕಿದ್ರೆ. ಅಂಡ್ ಅದೇ ತರ ಲಾಂಗ್ ಡಿಕ್ಕಿ, ಶಾರ್ಟ್ ಡಿಕ್ಕಿ, ಆಪಲ್ ಕಟ್, ಟೊಯೋಟಾ ಇನೋವಾ ಕ್ರಿಸ್ಟಾ, ಅಂಡ್ ಅದೇ ತರ ನಿಮ್ಗೆ ಟೊಯೋಟಾ ಇಟಿಯೋಸ್ ಗಳು, ಈ ತರ ಗಾಡಿಗಳೆಲ್ಲ ಕಂಪ್ಲೀಟ್ ಆಗಿಲ್ಲ, ಸ್ಟಾಕ್ ಎಲ್ಲ ಇದೆ. ಸೊ ನೋಡ್ತಾ ಇರೋದು ಕಂಪ್ಲೀಟ್ ಆಗಿಲ್ಲ, ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸೊ ಈ ಶೋರೂಮ್ ಅಲ್ಲಿ ನಿಮ್ಗೆ 100% ಲೋನ್ ಕೂಡ ಆಗುತ್ತೆ. ಅಂಡ್ ಫುಲ್ ಕ್ಯಾಶ್ ಅದೇ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಗೆ ಡಿಸ್ಕೌಂಟ್ ಮಾಡಿ ನಿಮ್ಗೆ 100% ಕೊಟ್ಬಿಡ್ತಾರೆ. ಅಂಡ್ ಬ್ರ್ಯಾಂಡ್ ನ್ಯೂ ಆಪಲ್ ಕಟ್ ಕೂಡ ಇದೆ, ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಕಾರ್ ಮಾತ್ರ. ಅಂಡ್ ಅದೇ ತರ ಟೊಯೋಟಾ ಇನೋವಾ ಕ್ರಿಸ್ಟಾ, ಇದು ಬಂದ್ಬಿಟ್ಟು ಗಾಡಿ ಆಕ್ಸಿಡೆಂಟ್ ಆಗಿದೆ, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಎಲ್ಲ ಮಾಡಿದ್ದಾರೆ. ಅಂಡ್ ನೋಡ್ತಾ ಇರ್ಬೋದು, ಇದು ನಿಮ್ಗೆ ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ, ಜಾಸ್ತಿ ಉಳಿಲ್ಲ ಅನ್ಸುತ್ತೆ ಕಾರ್. ಮತ್ತೆ ಎಕ್ಸ್ಟ್ರಾ ಕಂಡೀಷನ್ ಅಲ್ಲಿ ಆಗಿದೆ, 2.4 G ವರ್ಷನ್. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ SLV ಕಾರ್ಸ್ ಅಲ್ಲಿ ಈ ಸಲ ಎಷ್ಟು ಕಾರ್ಸ್ ಇದೆ ಕಂಪ್ಲೀಟ್ ಆಗಿ? ಸರ್ ಒಂದು 60 ವೆಹಿಕಲ್ ಇದೆ. ಸೊ ಆಲ್ಮೋಸ್ಟ್ 1 ಮಂತ್ ಆಯ್ತು ವಿಡಿಯೋ ಮಾಡಿಲ್ಲ. ಸೊ 1 ಮಂತ್ ಆದ್ಮೇಲೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಹೊಸ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿಲ್ಲ, ಚೇಂಜ್ ಆಗಿದೆ. ಸಾಕಷ್ಟು ಜನ ಎಲ್ಲ ಟೊಯೋಟಾ ಇನೋವಾ ಕ್ರಿಸ್ಟಾಗೆ ಹುಡುಕ್ತಾ ಇರ್ತಾರೆ. ಅಂಡ್ ಇನೋವಾ ಕ್ರಿಸ್ಟಾ ಕೂಡ ಸಿಗುತ್ತೆ, ಇನೋವಾ ಕೂಡ ಸಿಗುತ್ತೆ. ಅಂಡ್ ಸರ್ ಇನೋವಾಗಳ ಟೋಟಲ್ ಎಷ್ಟಿದೆ ಸರ್ ನಿಮ್ ಸರ್? ಟೋಟಲ್ ಒಂದು 10 ಗಾಡಿ ಇದೆ. 10 ಗಾಡಿ ಇದೆ ಬರೀ ಇನೋವಾಗಳೇ? CNG ಪೆಟ್ರೋಲ್ ಇದೆಯಾ ಸರ್ ರೇಟಿಗ? ರೇಟಿಗ ಇದೆ. ಆಪಲ್ ಕಟ್ ಎಷ್ಟಿದೆ ಸರ್? ಅದೊಂದು 5-6 ವೆಹಿಕಲ್. CNG ಪ್ಲಸ್ ಪೆಟ್ರೋಲ್ ರೇಟಿಗ ಎಷ್ಟು ಗಾಡಿ ಇದೆ ಸರ್? 5 ವೆಹಿಕಲ್. ಅಂಡ್ ಅದೇ ತರ ನೋಡಿದ್ರೆ ಜಸ್ಟ್ 2 ಗಾಡಿ ಕಾಣಿಸ್ತೈತೆ. ಅಂಡ್ 20 ಮಾಡಲು 20 ಮಾಡಲು ಟೋಟಲ್ 4-5 ಗಾಡಿ ಇದೆಯಾ ಸರ್? ಸರ್ ಅದು ಒಂದು 10 ಗಾಡಿ ಇದೆ. ಅದು ಕೂಡ 10 ಗಾಡಿ ಇದೆ. ಅಂಡ್ ಫೇವರೇಟ್ ಕಾರ್ ಇಟಿಯೋಸ್ ಎಷ್ಟಿದೆ ಸರ್? ಇಟಿಯೋಸ್ ಅದೊಂದು 5 ಗಾಡಿ ಇದೆ. ಲಾಂಗ್ ಡಿಕ್ಕಿ ಸರ್?
ಲಾಂಗ್ ಡಿಕ್ಕಿ ಅದೊಂದು 7-8 ಗಾಡಿ ಇದೆ. ಶಾರ್ಟ್ ಡಿಕ್ಕಿ ಅದು ಒಂದ್ 15 ಇದೆ. ಅಂಡ್ ನೋಡ್ತಾ ಇರ್ಬೋದು ಇವನ್ ಮೊರಾಜಾ ಕೂಡ ಇದೆ. ಮೊರಾಜಾ ಒಂದ್ 5 ಬೇಕು. ಓಕೆ. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 15 ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ. 2015 ಮಾಡ್ಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ. ಓಕೆ. ಅಂಡ್ ಸರ್ ನೋಡ್ತಾ ಇರ್ಬೋದು ವಿಡಿಯೋನ 8 ಗಂಟೆ ನೋಡಿ ನಿಮ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ವಿಡಿಐ, ಈ ಕಾರ್ ಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ನೋಡ್ತಾ ಇರ್ಬೋದು ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್, ಅದು ಕೂಡ ಡೀಸೆಲ್ ವೆಹಿಕಲ್. ಇವಾಗ ಡೀಸೆಲ್ ವೆಹಿಕಲ್ ಸಿಗಲ್ಲ ಆಲ್ಮೋಸ್ಟ್ ಆಪಲ್ ಕಟ್ಟಲ್ಲಿ. ಹೇಳಿ ಸರ್ ಡೀಟೇಲ್ಸ್. ಸರ್ 2019 ಮಾಡಲು ವಿಡಿಐ ಸಿಂಗಲ್ ಓನರ್ ಗಾಡಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಕಾರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 90,000 ಓಡಿದೆ. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಸರ್? 7,20,000 ಹೇಳ್ತೀವಿ. 7,20,000 ಇದೆ. ಸೊ ನೋಡ್ತಾ ಇರ್ಬೋದು 7,20,000 ಕೋಟಿಂಗ್ ಪ್ರೈಸ್. ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ನಿಮ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ. ಅಂಡ್ ಅದೇ ತರ ಗಾಡಿ ಕೂಡ ತುಂಬಾ ನೀಟ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್. ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಅದೇ ತರ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸರ್ ಇದು 7,20,000 ಫೈನಲ್. ಓಕೆ. ಸೊ ನೋಡ್ತಾ ಇರ್ಬೋದು 7,20,000 ಫೈನಲ್. ಅಂಡ್ ಅದೇ ತರ ಟೊಯೋಟಾ ಇನೋವಾ ಕ್ರಿಸ್ಟಾ 2.5 ಜಿ ವೇರಿಯಂಟ್ ಸರ್ ಇದು? ಜಿ ವೇರಿಯಂಟ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 2 lakhs ಓಡಿದೆ ಶೋರೂಮ್ ಸರ್ವಿಸ್. 2 lakhs ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಮೇನ್ಲಿ. ಓನರ್ಶಿಪ್ ಸರ್? ಸಿಂಗಲ್. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? ಸರ್ 14,500 ಹೇಳ್ತಾ ಇದೆ. 14,500 ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 14,500 ಹೆಚ್ಚು ಕಡಿಮೆ ಆಗುತ್ತೆ. 100% ಅಂದ್ರೆ 4-5 lakh ಕಿಲೋಮೀಟರ್ ಓಡೋ ಅಂತ ವೆಹಿಕಲ್. ಸೊ ನಿಮ್ಗೆ 2 lakh ಓಡಿಸಿರೋ ಕಾರ್ ತಾನೇ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸೊ ಇದು ಬಂದ್ಬಿಟ್ಟು 2nd row. ಅಂಡ್ 2nd row ಅಲ್ಲಿ ಕೂಡ ನಿಮ್ಗೆ ಆಂಬ್ರೆಸ್ಟ್ ಬರುತ್ತೆ. ನೋಡ್ತಾ ಇರ್ಬೋದು ಆಂಬ್ರೆಸ್ಟ್ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು 3rd row. ಸರ್ 3rd row. ಅಂಡ್ ನಿಮ್ಗೆ ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ರೂಫ್ ಎಸಿ ಎಲ್ಲ ಬರುತ್ತೆ. 2.4 G ವರ್ಷನ್. ಸರ್ ಇನ್ನೊಂದ್ಸಲ ಈ ವೆಹಿಕಲ್ ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 14,00,000 ಫೈನಲ್ ಮಾಡ್ಕೊಂಡು. 14,00,000 ಫೈನಲ್. ಫೈನಲ್ ಮಾಡ್ಕೊಂಡು. ಓಕೆ. ಅಂಡ್ ಅದೇ ತರ ಇಲ್ಲೊಂದು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ವಿಡಿಐ ಇದೆ. ಅಂಡ್ ಸರ್ ಇದು ಓನರ್ಶಿಪ್ ಏನಾಗಿದೆ? 2019 ಟೂರಿಸ್ಟ್. ಅದು ಟೂರಿಸ್ಟ್ ವೆಹಿಕಲ್. ಓಕೆ. 19 ಮಾಡ್ಲು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಅದು 1 lakh ಕೊಟ್ಟಿದೆ. ಸರ್ ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಇದು 6 lakh ಹೇಳ್ತಾ ಇದ್ದೀನಿ. 6 lakh. ನೈನ್ಟೀನ್ ಮಾಡ್ಲು 6 lakh ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ನಿಮ್ಗೆ. ಡಬಲ್ ಡಿನ್ ಸಿಸ್ಟಮ್ ಎಲ್ಲ ಇದೆ. ಸೊ ಮ್ಯೂಸಿಕ್ ಸಿಸ್ಟಮ್, ಡಬಲ್ ಡಿನ್ ಸಿಸ್ಟಮ್ ಇದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಗಾಡಿ ಮಾತ್ರ ಸೂಪರ್ ಆಗಿದೆ. ಸೊ ಅದು ಕೂಡ ನಿಮ್ಗೆ ಇದು ಡೀಸೆಲ್ ವೆಹಿಕಲ್. ಅಂಡ್ ಸರ್ ಏನ್ ಹೇಳಿದ್ರು 6 lakh ಸರ್? 6 lakh ಸರ್. 6 lakh ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 2.5 ಮಾಡ್ಕೊಡ್ತೀವಿ. ಓಕೆ, ಗಾಡಿ ಮೇಲೆ. ಓಕೆ ಸರ್. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಟೂರಿಸ್ಟ್ ಸರ್ ಇದು? ಟೂರಿಸ್ಟ್ 18 ಮಾಡಕ್ಕೆ. ಓಕೆ. ಎಷ್ಟು ರನ್ ಆಗಿದೆ ಸರ್ ಇದು? 110 ನೋಡಿದೆ. ಓಕೆ. ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 550 ಹೇಳ್ತಾ ಇದೀನಿ. ನೆಗೋಷಿಯಬಲ್ ಮಾರ್ಕೆಟ್. 550 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫಸ್ಟ್ ಓನರ್. ಸೊ 110 ನೋಡಿದೆ. ಹೌದು ಸರ್. 1,10,000 ಕಿಲೋಮೀಟರ್ ರನ್ ಆಗಿದೆ. 550 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಗಾಡಿ ತುಂಬಾ ಚೆನ್ನಾಗಿದೆ, ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸರ್ ನಿಮ್ಗೆ ಎಕ್ಸಿಡೆಂಟ್ ಆಗಿರುತ್ತೆ. ಫ್ಯಾನ್ಸಿ ನಂಬರ್ ಇದೆ. ಫ್ಯಾನ್ಸಿ ನಂಬರ್ 4499. ವೆಹಿಕಲ್ ಮಾತ್ರ ನಂಬರ್ ಸೂಪರ್ ಆಗಿದೆ. 4499. 5,50,000. ಸೊ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2017 ಮಾಡಲ್, 2nd owner ವೆಹಿಕಲ್. ಓಕೆ. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 4,30,000 ಹೇಳ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ ಮಾರ್ಕ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು 100% ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಗಾಡಿ ಕೂಡ ತುಂಬಾ ನೀಟ್ ಆಗಿದೆ, ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. 2796 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಒಳಗಡೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಲೆದರ್ ಇಂಟೀರಿಯರ್ಸ್ ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರುತ್ತೆ. ಪವರ್ ವಿಂಡೋ ಬರುತ್ತೆ. ಸೊ ಪವರ್ ವಿಂಡೋ ಬರಲ್ಲ, ಪವರ್ ಸ್ಟೇರಿಂಗ್, ಎಸಿ ಬ್ಯಾಕ್ ಇದೆ. ಬ್ಯಾಕ್ ಇದೆ. ಕಂಪ್ನಿ ಫಿಟ್ಟೆಡ್ ಬ್ಯಾಕ್. ಓಕೆ ಓಕೆ ಓಕೆ. ಸರ್ ಏನ್ ಹೇಳಿದ್ರು ಈ ಗಾಡಿಗೆ ಪ್ರೈಸ್? 430. 4,30,000. ಓಕೆ. ಅಂಡ್ ಅದೇ ತರ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸರ್ ಈ ವೆಹಿಕಲ್ ಬಂದ್ಬಿಟ್ಟು. ಅಂಡ್ ಸರ್ ಎರ್ಟಿಗ ಸಿ ಎನ್ ಜಿ ಪೆಟ್ರೋಲ್ ಹುಡ್ಕೋರ್ಗೆ ಟೋಟಲ್ ನಿಮ್ಗೆ 10 ಗಾಡಿ ವೆಹಿಕಲ್ ಸ್ಟಾಕ್ ಇದೆ ಎಸ್ ಎಲ್ ವಿ ಕಾರ್ಸ್ ಅಲ್ಲಿ. ಅಂಡ್ ಈ ವೆಹಿಕಲ್ ಯಾವ ಸರ್ ಡೀಟೇಲ್ಸ್ ಹೇಳಿ? ಸರ್ 2023 ಮಾಡೆಲ್. ಓಕೆ. ಸಿಂಗಲ್ ಓನರ್, 50,000 ರನ್ ಆಗಿದೆ, 4 ಬ್ರಾಂಡೆಡ್ ಟೈರ್ ಹಾಕ್ಸಿದೀವಿ. ಓಕೆ. 12 lakh ಹೇಳ್ತಾ ಇದೆ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಂಡು. 12 lakh ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 23 ಮಾಡಲ ಸರ್ ಇದು? ಕಂಪ್ನಿ ಫಿಟ್ಟೆಡ್ ಸಿ ಎನ್ ಜಿ. ಕಂಪ್ನಿ ಫಿಟ್ಟೆಡ್ ಸಿ ಎನ್ ಜಿ. ಸರ್ ನಿಮ್ಗೆ ಕಂಪ್ನಿ ಫಿಟ್ಟೆಡ್ ಸಿ ಎನ್ ಜಿ ಬಂದ್ಬಿಡುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಆಸ್ ಇಟ್ ಇಸ್ 2 ಏರ್ ಬ್ಯಾಗು,
ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟುಡೇನ್ ಆಡಿಯೋ ಸಿಸ್ಟಮ್. ಸೊ ನಿಮ್ಗೆ ಕಂಪನಿ ಫಿಟ್ಟೆಡ್ ಏರ್ ಬ್ಯಾಗ್ ಬರುತ್ತೆ, ನಿಮ್ಗೆ ಎಷ್ಟು ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು. ನಿಮ್ಗೆ ರೂಫ್ ಎ ಸಿ ಎಲ್ಲ ಬರುತ್ತೆ, ಸೊ ರೂಫ್ ಎ ಸಿ ಎಲ್ಲ ಬರುತ್ತೆ, ಅಂಡ್ 3 ರೋಸ್ ಬರುತ್ತೆ ನಿಮ್ಗೆ. ಸರ್ ಇವಾಗ ಈ ಗಾಡಿ ಸಿ ಎನ್ ಜಿ ಅಲ್ಲಿ ಏನ್ ಮೈಲೇಜ್ ಬರ್ಬೋದು ಸರ್? ಇದು ಸರ್ ಒಂದು 25-30 ವರೆಗೂ ಬರುತ್ತೆ, 25-30 ಆರಾಮಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ. ಸೊ ನೋಡ್ತಾ ಇರ್ಬೋದು ಇದ್ರ ಮೇಲ್ಗಡೆ ನೀವು ಆರಾಮಾಗಿ ಲಗೇಜ್ ಕೂಡ ಇಟ್ಕೋಬೋದಲ್ವಾ ಸರ್? ಹೌದು ಸರ್, ಲಗೇಜ್ ಇಟ್ಕೋಬೋದು, ಏನ್ ತೊಂದರೆ ಇಲ್ಲ. ಸೊ ಕೆಳಗಡೆ ನಿಮ್ಗೆ ಸಿ ಎನ್ ಜಿ ಟ್ಯಾಂಕ್ ಇರುತ್ತೆ, ಸಿಲಿಂಡರು. ಸೊ ಇದು ಬಂದ್ಬಿಟ್ಟು ಕಂಪನಿಯಲ್ಲೇ ನಿಮ್ಗೆ ಇನ್ಸ್ಟಾಲೇಷನ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ನೀವೇನು ಹಾಕ್ಸೋದೆ ಬೇಕಾಗಿಲ್ಲ. ಅಂಡ್ ಸರ್ ಈ ಗಾಡಿ 12 ಲ್ಯಾಕ್ಸ್ ಹೇಳ್ತಾ ಇದ್ರೆ, 12 ಲ್ಯಾಕ್ಸ್ ಸರ್, 12 ಲ್ಯಾಕ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟೋಟಲ್ ಇದೇ ತರ ಗಾಡಿ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ 10 ಗಾಡಿ ಇದೆಯಾ ಸರ್? ಸರ್ 5 ವೆಹಿಕಲ್ಸ್ ಇದೆ, 5 ವೆಹಿಕಲ್ಸ್ ಸ್ಟಾಕ್ ಇದೆ. ಓಕೆ, ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2016 ಸೆಕೆಂಡ್ ಓನರ್. ಓಕೆ, 370,000 ಹೇಳ್ತಾ ಇದೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. 360,000 370,000 ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಅಂಡ್ ಅದೇ ತರ ಇನ್ನೂ ಒಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್? ಸರ್ ಅದು 17 ಮಾಡಲ್ ಗಾಡಿ. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 4 ಹೊಸ ಟೈರ್ ಇದೆ, 4 ವಿಂಡೋಸ್ ಇದೆ, ಸೆಂಟ್ರಲ್ ಹಾಕಿದೆ ಅದರಲ್ಲಿ. ಓಕೆ, 4,30,000 ಹೇಳ್ತಾ ಹೆಚ್ಚು ಕಮ್ಮಿ ಮಾಡಬಹುದು. 4,30,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. 1220 ವೆಹಿಕಲ್ ನಂಬರ್. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಗಾಡಿಯಲ್ಲಿ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಸೇಮ್ ಆಸ್ ಇಟ್ ಇಸ್, 4 ಸ್ಟೇರಿಂಗು, 4 ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಅಂಡ್ ಅದೇ ತರ ಇಲ್ಲೊಂದು ಜಸ್ಟ್ ಇದೆ, ಒಂದಲ್ಲ ಎರಡಲ್ಲ ಟೋಟಲ್ 4 ಗಾಡಿ ಇದೆಯಾ ಸರ್? ಇಲ್ಲೇ 4 ಗಾಡಿ ಇದೆ, ಗೋಡನ್ ಅಲ್ಲಿ ಇದೆ, ಗೋಡನ್ ಅಲ್ಲೂ ಕೂಡ ಇದೆ. ಸೊ ಇಲ್ಲಿ ಇಲ್ಲಿ ಮಾತ್ರ ಒಂದು 3 ಗಾಡಿ ಇದೆ, ಸೊ ಮಿಕ್ಕಿದ್ದು ಗೋಡನ್ ಅಲ್ಲಿ ಇದೆ. ಜಸ್ಟ್ ಎಕ್ಸ್ಇ ವೇರಿಯಂಟ್, ಸೊ ನಿಮ್ಗೆ ಪಾರ್ಕಿಂಗ್ ಸೆನ್ಸಾರ್ಸ್ ಬರುತ್ತೆ. ಅಂಡ್ ಆಲ್ಮೋಸ್ಟ್ ಟಾಟಾ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ, ಲೋ ಮೇಂಟೆನೆನ್ಸ್, ನಿಮ್ಗೆ ಗಾಡಿ ಕೂಡ ತುಂಬಾ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಟಾಟಾ ಅವರು. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಸರ್? ಇದು 2020 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್, 1 ಲ್ಯಾಕ್ ರನ್ ಆಗಿದೆ. ಓಕೆ, ಈ ಗಾಡಿಗೆ ಲೋನ್ ಆಪ್ಷನ್ ಎಲ್ಲ ಕೊಡ್ತೀವಿ ನಾವು, ಲೋನ್ ಆಪ್ಷನ್ ಎಲ್ಲ ಲೋನ್ ಆಗುತ್ತೆ, 3.5 ವರೆಗೂ ಲೋನ್ ಆಗುತ್ತೆ. ಓಕೆ, ಅಂಡ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ? 5 ಲ್ಯಾಕ್ಸ್ ಹೇಳ್ತಾ ಇವೆ. 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಆರಾಮಾಗಿ, 2 ಲಕ್ಷ 3 ಲಕ್ಷ ಗಂಟೆ ಲೋನೇ ಆಗುತ್ತೆ. ಮೂರುವರೆ ಒಂದೂವರೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ ಪ್ರೊಫೈಲ್ ಮೇಲೆ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಕಂಪನಿ ಫಿಟ್ಟೆಡ್ ಪವರ್ ವಿಂಡೋಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಟಾಟಾ ಜಸ್ಟ್, ಜಸ್ಟ್ ಮಾತ್ರ ಹುಡುಕೋರ್ಗೆ ನಿಮ್ಗೆ ಟೋಟಲ್ 4 ವೆಹಿಕಲ್ಸ್ ಇದೆ. ಅಂಡ್ ಅದೇ ತರ ಇನ್ನೂ ಒಂದ್ ಜಸ್ಟ್ ಇದೆ ಹೇಳಿ ಸರ್? ಸರ್ ಅದು ಸೇಮ್ 20 ಮಾಡಲ್. ಓಕೆ, ಸಿಂಗಲ್ ಓನರ್, 1 ಲ್ಯಾಕ್ ರನ್ ಆಗಿದೆ. ಸಿಂಗಲ್ ಓನರ್, 1 ಲ್ಯಾಕ್ ರನ್ ಆಗಿದೆ. 4 ಬ್ರಾಂಡೆಡ್ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 4 ಫೋರ್ ವಿಂಡೋಸ್, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಇದು ಕೂಡ 5 ಲಕ್ಷ? 5 ಲಕ್ಷ ಆರಾಮಾಗಿ ಈ ಗಾಡಿ ಕೂಡ ಒಂದು 3-3.5 ಲೋನ್ ಕೂಡ ಆಗುತ್ತೆ. ಅಂಡ್ ಅದೇ ತರ ಇಲ್ಲಿ ಒಂದು ಇಟಿಯೋಸ್ ಜಿಡಿನ ಪ್ಲಾಟಿನಮ್ಮ ಸರ್? ಸರ್ ಇದು 2013 ಮಾಡಲು ಜಿಡಿ. ಓಕೆ, 3.5 ಹೇಳ್ತಾ ಇದೀವಿ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 13 ಮಾಡಲು 3.5 ಸ್ವಲ್ಪ ಇನ್ನೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆಲ್ಮೋಸ್ಟ್ ಇದು ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಗಾಡಿ ಇಲ್ಲಿ ತುಂಬಾ ಚೆನ್ನಾಗಿದೆ, ಮೇಂಟೈನ್. ಇದೊಂಥರ ಡಿಫ್ರೆಂಟ್ ಕಲರ್, ಇದು ಲೈಟ್ ಬ್ಲೂ, ಸ್ಕೈ ಬ್ಲೂ ತರ ಬರುತ್ತೆ, ಸ್ಕೈ ಬ್ಲೂ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇಟಿಯೋಸ್ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ. 6460 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಸರ್. 3 ಲಕ್ಷ ಇವೆ ಸರ್? ಹೌದು ಸರ್, 3 ಲಕ್ಷ ಇದೆ. ಓನ್ಲಿ 3,50,000 ಗೆ ನಿಮ್ಗೆ 4 ಕೂಡ ಹೊಸ ಟೈರ್ ಇದೆ. ಓಕೆ, ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಜಸ್ಟ್ ಇದೆ, ಇದ್ಯಾವ ಸರ್ ಮಾಡಲ್? ಇದು ಸರ್ ಅದು 2020 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ, 5 ಲ್ಯಾಕ್ಸ್ ಹೇಳ್ತೇನೆ, ಹೆಚ್ಚು ಕಮ್ಮಿ ಮಾಡ್ತೀನಿ. 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ಗಾಡಿಗೂ ಕೂಡ ಸೇಮ್ 5 ಲ್ಯಾಕ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದ್ಬಿಟ್ಟು 19 ಮಾಡಲ ಸರ್? 20 ಮಾಡಲು, 20 ಮಾಡಲು, 19 ಅಲ್ಲ. ಅಂಡ್ ಇಂಟೀರಿಯರ್ಸ್ ನೋಡಿದ್ರೆ ಸಾಕು ನಿಮ್ಗೆ, ಈಗ ಒಂಥರ ಎಲ್ಲ ಬೋರ್ಡ್ ಯೂಸ್ ಮಾಡ್ತಾರೇ ಅನ್ಸದೇ ಇಲ್ಲ ನಿಮ್ಗೆ. ಇದರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್, 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಅಂಡ್ 3104 ವೆಹಿಕಲ್ ನಂಬರು, ಟೈರ್ ಕೂಡ ತುಂಬಾ ಚೆನ್ನಾಗಿದೆ. 5 ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಈ ಗಾಡಿಗೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಅಂಡ್ 100% ಲೋನ್ ಆಗುವಂತ ವೆಹಿಕಲ್ ಈ ಗಾಡಿಗೂ ಕೂಡ, 3-3.5 ಗಂಟೆ ಲೋನ್ ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು ಜೈಲೋ ಇದೆ ನೋಡ್ತಾ ಇರ್ಬೋದು. ಅಂಡ್ ಸರ್ ಜೈಲೋ ಎಷ್ಟಿದೆ ಸರ್? ಸರ್ ಜೈಲೋ ಒಂದು 5 ವೆಹಿಕಲ್ ಇದೆ ಸರ್. ಜೈಲೋ ಒಂದು 5 ವೆಹಿಕಲ್ ಇದೆಯಾ? ಎಲ್ಲ 19 ಮಾಡಲು, ಎಲ್ಲ 19 ಮಾಡಲು, ಜೈಲೋ ಮಾತ್ರ 5 ಇದೆ ಕಂಪ್ಲೀಟ್ ಆಗಿ. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಸರ್? 2019 ಸಿಂಗಲ್ ಓನರ್ ಗಾಡಿ. ಓಕೆ, 4 ಬ್ರ್ಯಾಂಡೆಡ್ ಟೈರ್, T4 ಓಕೆ. ಲೋನ್ ಬೇಕಾದ್ರೆ ಲೋನ್ ಮಾಡ್ಕೋ, ಲೋನ್ ಕೂಡ ಆಗುತ್ತೆ 100%. 3 ಲ್ಯಾಕ್ಸ್ ವರೆಗೂ ಲೋನ್ ಮಾಡ್ತೀವಿ, 3 ಲ್ಯಾಕ್ಸ್ ಗಂಟೆ ಲೋನ್ ಆಗುತ್ತೆ. 19 ಮಾಡಲು, ಈ ಕಾರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಸರ್? 5.5 ಸ್ವಲ್ಪ ಹೆಚ್ಚು ಕಡಿಮೆ. ಸೊ ಇದು ಬಂದ್ಬಿಟ್ಟು 8 ಸೀಟರ್. ಸೊ ಇದು ಬಂದ್ಬಿಟ್ಟು 7+1 8 ಸೀಟರ್ ಗಾಡಿ.
ಅಂಡ್ ತುಂಬಾ ಸ್ಪೇಷಿಯಸ್ ಆಗಿರುವಂತ ವೆಹಿಕಲ್ ನೋಡ್ತಾ ಇರ್ಬೋದು ನಿಮ್ಗೆ ಲೆಗ್ ರೂಮ್ ಆಗ್ಲಿ ಹೆಡ್ ರೂಮ್ ಆಗ್ಲಿ ಅಂಡ್ ಅದೇ ತರ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ವೆಹಿಕಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಐದೂವರೆ ಕೋಟಿಂಗ್ ಮಾಡ್ತಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಲ್ವಾ ಸರ್? ಹೌದು ಇದೇ ತರ ನಿಮ್ಗೆ ಟೋಟಲ್ 5 ವೆಹಿಕಲ್ ಇದೆ ಕಂಪ್ಲೀಟ್ ಆಗಿ. ಅಂಡ್ ಅದೇ ತರ ಇಲ್ಲಿ ಒಂದು ಎರ್ಟಿಗ ಇದೆ. ಇದು ಯಾವ ಸರ್? ಇದು ಡೀಸೆಲ್ ವೆಹಿಕಲ್ ಸರ್? ಇದು 2019 ZA ಪ್ಲಸ್ ಡೀಸೆಲ್ ವರ್ಷನ್. ಓಕೆ, ಫುಲ್ ಟಾಪ್ ಅಂಡ್ ಗಾಡಿ ಇದು. ನಾಲ್ಕು ಬ್ರಾಂಡೆಡ್ ಟೈರ್, ಬ್ಲೂಟೂತ್, ಏರ್ ಬ್ಯಾಗ್, ಸ್ಟೀರಿಂಗ್ ಕಂಟ್ರೋಲರ್ ಎಲ್ಲ ಇದೆ ಈ ವೆಹಿಕಲ್. ಓಕೆ ಓಕೆ, 8.5 ಹೇಳ್ತಾ ಇನ್ನೂ ಒಂಚೂರು ಹೆಚ್ಚು ಕಡಿಮೆ. 8.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರೋದು 8.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1636 ವೆಹಿಕಲ್ ನಂಬರ್ ಬಂದ್ಬಿಟ್ಟು ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಕೊಡ್ತಿದ್ದಾರೆ. ಅಂಡ್ 8,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ZDI ಫುಲ್ ಟಾಪ್ ಅಂಡ್ ಗಾಡಿ. ಸೊ ನಿಮ್ಗೆ ಎಲ್ಲ ಬರುತ್ತೆ ಟಾಪ್ ಅಂಡ್ ಗಾಡಿಯಲ್ಲಿ. ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ರೂಫ್ AC. ಇದು ಬಂದ್ಬಿಟ್ಟು ಸೆಕೆಂಡ್ ರೋ, ರೂಫ್ AC ನೋಡ್ತಾ ಇರ್ಬೋದು. ಅಂಡ್ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ZDI ವೆಹಿಕಲ್, 1636 ವೆಹಿಕಲ್ ನಂಬರ್. ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ. ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಸರ್. 9,50,000 ಐವತ್ತು ಸರ್ ಅಣ್ಣ ಸರ್? ಸರ್ 8.5 ಲಕ್ಷ. 8.5 ಲಕ್ಷ ಫೈನಲ್ ಆ ಕಡೆ ಈ ಕಡೆ ಮಾಡಿ ಕೊಟ್ಟು ಮಾಡ್ಬಾರ್ದು. ಓಕೆ. ಅಂಡ್ ಅದೇ ತರ ಟೊಯೋಟಾ ಇನೋವಾ ಕ್ರಿಸ್ಟ ಅಲ್ಲ, ಬಟ್ ಜಸ್ಟ್ ಇನೋವಾ. ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್. ಇಲ್ಲಿ ಎರಡು ಕಾಣಿಸ್ತಾ ಇತ್ತು. ಎಷ್ಟಿದೆ ಸರ್ ಬರೀ ಇನೋವಾಗಳು? ಸರ್ ಇನೋವಾಗಳು ಒಂದ್ 5 ವೆಹಿಕಲ್ ಇದೆ. 5 ವೆಹಿಕಲ್ ಇದೆ. ಕ್ರಿಸ್ಟ ಅಲ್ಲ, ಬರೀ ಇನೋವಾಗಳು? ಬರೀ ಇನೋವಾಗಳು. ಒಂದ್ 5 ಇದೆ, ಅದು ಕೂಡ 5 ಇದೆ. ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಸರ್? ಇದು 2014 ಮಾಡಲ್ಲ, ಸಿಂಗಲ್ ಓನರ್ ವೆಹಿಕಲ್. ಓಕೆ. ಗಾಡಿ 4 ಬ್ರಾಂಡೆಡ್ ಟೈರ್, ಜಿ ವರ್ಷನ್. ಓಕೆ ಓಕೆ. ಅಂಡ್ 6+1 ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಅಂಡ್ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದಾರೆ ಸರ್? ಇದು 6.5 ಹೇಳ್ತೀನಿ ಸರ್. 6.5 6,50,000 ಹೆಚ್ಚು ಕಮ್ಮಿ ಮಾಡ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 6,50,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನೋವಾ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ. ಅಂಡ್ ನೋಡ್ತಾ ಇರ್ಬೋದು ಒಂದು ಇನೋವಾ ಹುಡುಕೋರ್ಗೆ ದಿ ಬೆಸ್ಟ್ ಆಪ್ಷನ್. ಇದು ಬಂದ್ಬಿಟ್ಟು 6+1 ಸೀಟಿಂಗು. ಅಂಡ್ 1977 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ಏರ್ ಬ್ಯಾಗ್, ABS, ಆರ್ಮ್ ರೆಸ್ಟ್, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು 5-6+1 ಸೀಟಿಂಗ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಸೆಕೆಂಡ್ ಕೂಡ ತುಂಬಾ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸರ್ ಜಸ್ಟ್ 6,50,000 ಸರ್? 6,50,000. 6,50,000 ನಿಮ್ಗೆ ಟೊಯೋಟಾ ಇನೋವಾ ಸಿಗ್ತಾ ಇತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ಟೊಯೋಟಾ ಇನೋವಾ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2013 ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಇದು 6+1 ವೆಹಿಕಲ್. ಓಕೆ. 620 ಹೇಳ್ತಾ ಇನ್ನು ಒಂಚೂರು ಹೆಚ್ಚು ಕಮ್ಮಿ ಮಾಡಿ. ಸೊ ಈ ಗಾಡಿ ಇನ್ನೂ ಸ್ವಲ್ಪ ಕಡಿಮೆ, 6,20,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್, 6102 ವೆಹಿಕಲ್ ನಂಬರ್. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಆರಾಮಾಗಿ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ಆರ್ಮ್ ರೆಸ್ಟ್, ಅಂಡ್ ಇದು ಕೂಡ ಸೇಮ್ 6+1 ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಕೂಡ ತುಂಬಾ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿಗಳಿಗೆ ಲೋನ್ ಕೂಡ ಆಗುತ್ತಲ್ವಾ ಸರ್? ಸರ್ ಇವಾಗ ಈ ಗಾಡಿಗೆ ಲೋನ್ ಕೂಡ ಆಗುತ್ತಲ್ಲ? ಲೋನ್ ಆಗುತ್ತೆ. 6,20,000. ಓಕೆ. ಅಂಡ್ ಅದೇ ತರ ಮಹೇಂದ್ರ ಮೊರೆಜೋ ವೆಹಿಕಲ್. ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಮಹೇಂದ್ರ ಮೊರೆಜೋ? ಒಂದು 5 ವೆಹಿಕಲ್ ಇದೆ ಸರ್. ಓಕೆ. ಅಂಡ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಸರ್? ಇದು 2020 ಮಾಡಲು, ಸಿಂಗಲ್ ಓನರ್. ಓಕೆ. ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಮಾಡ್ಕೊಡ್ತೀರಾ? ಓಕೆ. ಅದು 20 ಮಾಡಲು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಅಂಡ್ ಇದು ಬೆಸ್ಟ್ ವೇರಿಯಂಟ್ ಅಲ್ವಾ ಸರ್? ಹೌದು, M2 ಇದು. M2. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಇದು 7 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಎಷ್ಟು ಆಗಿದೆ ಸರ್ ಇದು? ಸರ್ ಇದು 1 ಲಾಕ್ ಓಡಿದೆ ಸರ್. 1 ಲಾಕ್ ಓಡಿದೆ. 1 ಲಾಕ್ ಶೋರೂಮ್ ಸರ್ವಿಸ್ ಬ್ಯಾಕ್ ಎಲ್ಲ ಇದೆ ಸರ್. ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ನಿಮ್ಗೆ ಮಾಡಿಸಿ ಕೊಡ್ತಾರೆ. 7 ಲಾಕ್ಸ್. ಗಾಡಿ ನೋಡ್ತಾ ಇರ್ಬೋದು ಟೊಯೋಟಾಗಿ ಇನೋವಾಗಿಂತ ಸ್ವಲ್ಪ ದೊಡ್ಡದು, ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ನಿಮ್ಗೆ. ಅಂಡ್ ಇದರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ನೀಟ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಮಹೇಂದ್ರ. ಸೊ ಇದು ಬಂದ್ಬಿಟ್ಟು M2 ವೇರಿಯಂಟ್. ಇದೇ ತರ ಗಾಡಿಗಳು ಟೋಟಲ್ 5 ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಇದೆ. 7 ಲಾಕ್ಸ್ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಲೋನ್ ಕೂಡ ಮಾಡ್ಸ್ಕೊಟ್ಬಿಡ್ತಾರೆ. ಸೊ ಇನ್ನೂ ಒಂದು ಮಹೇಂದ್ರ ಮೊರೆಜೋ M2 ವೆಹಿಕಲ್ ಇದೆ. ಈ ಗಾಡಿ ಮಾಡಲ್ ಯಾವ್ದು ಸರ್? ಇದು 2020 ಮಾಡಲ್, ಸಿಂಗಲ್ ಓನರ್. ಓಕೆ. 4 ಬ್ರ್ಯಾಂಡೆಡ್ ಟೈರ್ ಇದೆ ಇದ್ರಲ್ಲೂ. ಓಕೆ. ಇದು ಶೋರೂಮ್ ಸರ್ವಿಸ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್, ಇನ್ನೂ 6-7 ಮಂತ್ ಇದೆ. ಓಕೆ. ಅಂಡ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಸರ್? ಇದು 7 ಲಕ್ಷ ಹೇಳ್ತೀನಿ. ಸೇಮ್ 7 ಲಾಕ್ಸ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಿಲ್ವರ್ ಕಲರ್. ಸಿಲ್ವರ್ ಕಲರ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ಅಂತ. ಅಂಡ್ ಮಹೇಂದ್ರ ಮೊರೆಜೋ M2 ವೆಹಿಕಲ್, 2020 ಮಾಡಲ್ ಗಾಡಿ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ಆರ್ಮ್ರೆಸ್ಟ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಇವನ್ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು ಎಷ್ಟು ಸ್ಪೆಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ AC ಬರುತ್ತೆ, ನಿಮ್ಗೆ ರೂಫ್ ಮೌಂಟೆಡ್ AC ಬರುತ್ತೆ ನಿಮ್ಗೆ.
ಮಹೇಂದ್ರಾ ಎಂ ಟು ಮೊರೇಜೋ 7 lakhs ನಿಮ್ಗೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ, 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಸಾಡಿಕಿ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು, ಹೇಳಿ ಸರ್ ಡೀಟೇಲ್ಸ್. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದ್ಬಿಟ್ಟು 90,000 ರನ್ ಆಗಿದೆ, ಇದನ್ನು 90,000 ರನ್ ಆಗಿದೆ ಸಿಂಗಲ್ ಓನರ್ 90,000 ರನ್ ಆಗಿದೆ. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತಾರೆ? 550 ಹೇಳ್ತಾ ಇದೆ. ಓಕೆ, ಆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಡ್ತೀವಿ. ಲೋನ್ ಬೇಕು ಅಂದ್ರೆ ಲೋನ್ ಮಾಡ್ಕೊಡ್ತೀವಿ. ಲೋನ್ ಕೂಡ 100% ಆಗುತ್ತೆ ನಿಮ್ಗೆ. ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು.